ಏನೋ ನಾಮಪತ್ರ ಸಲ್ಲಿಕೆ ಸಭೆ ವೇಳೆ ವಿದ್ಯುತ್ ಕಡಿತಗೊಳಿಸಿರಲಿಲ್ಲ ಅಂತ ಈಗ JDS ರಿಯಾಕ್ಟ್ ಮಾಡ್ತಾ ಇದೆ. ಸುಮಲತಾ ಅಂಬರೀಷ್ ಮದನ್ ಹೇಳಿಕೆ ಆಧಾರರಹಿತ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾ JDS ಘಟಕದ ಅಧ್ಯಕ್ಷ ರಮೇಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸುಮಲತಾ ಅಂಬರೀಷ್ ನಾಮಪತ್ರ ಸಲ್ಲಿಕೆ ಸಮಾವೇಶದ ವೇಳೆ ವಿದ್ಯುತ್ ಕೇಬಲ್ ಕಟ್ ಮಾಡಿರಲಿಲ್ಲ. ಮಂಡ್ಯದಲ್ಲಿ ಎಲ್ಲ ಕಡೆ ವಿದ್ಯುತ್ ಕೇಬಲ್ ಎಂದಿನಂತೆ ಇತ್ತು. ನಾಮಪತ್ರ ಸಲ್ಲಿಕೆ ವೇಳೆ ಅಫಿಡವಿಟ್ ಅನ್ನು ಕೇಳಿದ್ರು, ಕೊಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾ JDS ಘಟಕದ ಅಧ್ಯಕ್ಷ ರಮೇಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಖಿಲ್ ಕ್ರಮ ಸಂಖ್ಯೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಮಾತನಾಡಿದ್ದಾರೆ. CM ಮೊದಲೇ ಹೇಳಿಕೆ ವಿಚಾರ ಅಂದರೆ ನಿಖಿಲ್ ಕ್ರಮ ಸಂಖ್ಯೆ ಬಗ್ಗೆ ಚುನಾವಣಾ ಆಯೋಗ ಕೊಡೋಕ್ಕಿಂತ ಮುಂಚೆನೇ ಇಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BSP ಹೊರತುಪಡಿಸಿ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಯಾರೂ ಕೂಡ ಇರಲಿಲ್ಲ. ಕನ್ನಡ ವರ್ಣಮಾಲೆ ಪ್ರಕಾರ ನಿಖಿಲ್ ಹೆಸರು ಮೊದಲಿಗೆ ಇದೆ. ಹೀಗಾಗಿ CM HDK ಗೆಸ್ ಮೇಲೆ ಹೇಳಿಕೆಯನ್ನು ಕೊಟ್ಟಿರಬಹುದು. ಅಷ್ಟಕ್ಕೂ ಕ್ರಮ ಸಂಖ್ಯೆ ಕೊಟ್ಟಿರುವುದು ಚುನಾವಣಾ ಆಯೋಗ, ಉಳಿದಿರುವುದು ಕ್ಷೇತ್ರದ ಚುನಾವಣಾಧಿಕಾರಿಗೆ ಬಿಟ್ಟ ವಿಚಾರ ಅನ್ನುವಂಥ ಮಾತನ್ನು ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ರಮೇಶ್ ಸುದ್ದಿಗೋಷ್ಠಿಯಲ್ಲಿ ಡಿಫೆಂಡ್ ಈ ರೀತಿಯಾಗಿ ಎರಡು ವಿಚಾರಗಳಲ್ಲೂ ಕೂಡ ತಮ್ಮ ಪಕ್ಷವನ್ನು ಡಿಫೆಂಡ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲನೇದಾಗಿ ಇವತ್ತು ಬೆಳಗ್ಗೆ ಪಕ್ಷೇತರ ಹಾಗೂ BJP ಬೆಂಬಲಿತ ಅಭ್ಯರ್ಥಿಯವರು ಸುಮಲತಾ ಅವರು ಪತ್ರಿಕಾಗೋಷ್ಠಿಯನ್ನು ಬೆಳಗ್ಗೆ ನಡೆಸಿ ಅಲ್ಲಿ ನಮ್ಮ ಪಕ್ಷ ಜಾತ್ಯಾಜಾತಾರದ ಪಕ್ಷದ ಅಭ್ಯರ್ಥಿಯಾದ ನಿಖಿಲ್ KE ಅವರ ಬಗ್ಗೆ ಮತ್ತು ನಮ್ಮ ಮೈತ್ರಿ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಬಗ್ಗೆ ಮತ್ತು ನಾಮಪತ್ರ ಸಲ್ಲಿಸ್ತಕ್ಕಂಥ ವಿಚಾರದಲ್ಲಿರ್ಬೋದು, ಪ್ರಚಾರ ವಿಚಾರದಲ್ಲಾಗ್ಬೋದು, ಅವ್ರು ಮಾಡಿರ್ತಕ್ಕಂಥ ಅಲಿಗೇಷನ್ಸ್ಗಳೇನಿದೆ ಅದನ್ನು ನೇರವಾಗಿ ನಾವು ಇವತ್ತು ಖಂಡಿಸ್ತೀನಿ. ಅವರು ಮೊದಲನೇದಾಗಿ ಪ್ರಪ್ರಥಮ ಮಾತನಾಡ್ತಾನೆ ಹೇಳಿದ್ರು, ಅದು ಯಾರು ಹೇಳಿದ್ರು ಏನೋ ನಾನು ಅವ್ರು ಮಾತಾಡ್ತಾರ ವೀಕ್ಷಣೆ ಮಾಡಿದೆ, TV ವೀಕ್ಷಣೆ ಮಾಡಿದೆ. ನಾನು ಯಾರು ಹೇಳಿದ್ರೇನೋ ಇಮಿಡಿಯೇಟಾಗಿ ಹೇಳ್ತಾರೆ, ನೋಡಿ ಇವತ್ತು ಕರೆಂಟ್ ಕಟ್ ಮಾಡಿದ್ದಾರೆ ಅಂತ. ಒಳ್ಳೆ ಬೆಳವಣಿಗೆ ಅಲ್ಲ ಇದು, ತಿಳುವಳಿಕೆ ಇದ್ದೀರಿ ನೀವು, ಇನ್ಫಾರ್ಮೇಷನ್ ತಗೊಳ್ಳಿ ಅಂತ ದಯಮಾಡಿ ತಗೊಳ್ಳಿ. RTL ಬರ್ ತಗೊಳ್ಳಿ, ನನಗಾಲೇ KB ಎಕ್ಸಿಕ್ಯೂಟಿವ್ ಅಂತ ಮಾತಾಡಿದ್ದೀನಿ. ಅವರು ಪ್ರೆಸ್ ಮೀಟ್ ಮಾಡಿ ಮುಗಿಸೋ ತನಕನು ಮಂಡ್ಯದಲ್ಲಿ ಎಲ್ಲೂ ಕರೆಂಟ್ ತೆಗೆದಿಲ್ಲ. ಕರೆಂಟು ಕೇಬಲು ಎರಡು ಹೇಳಿದ್ದಾರೆ. ಕೇಬಲ್ ಕಟ್ ಮಾಡ್ಸಂಗೆ ನಾನ್ಯಾರು ಮೊಸ್ಲಿ ವಿಷಯ ಸಿಗ್ತದೆ, ಎಲ್ಲೂ ಹೋಗೋದಿಲ್ಲ ಸಿಗ್ತದೆ. ಅದ್ರ ಯಾವ ಕೊಟ್ಟವ್ರೆ ಏನು ಕೊಟ್ಟಿಲ್ಲ ಅದನ್ನು ಗೊತ್ತಿಲ್ಲ, ಅದಕ್ಕೂ ಜಿಲ್ಲಾಧಿಕಾರಿಗಳ ಕಚೇರಿ ಗೊತ್ತಿಲ್ಲ. ನಾನು ನಿದ್ದೆ ಅವರು ನಮ್ಮ ನಾಲ್ಕು ಪತ್ರಗಳ ನಾಲ್ಕು ಫೈಲ್ಗಳನ್ನ, ಉದಾಹರಣೆಗೆ 1, 2, 3, 4 ಇರ್ಬೋದು, 14, 15, 16, 17 ಇರ್ಬೋದು, ಈ ನಾಲ್ಕು ಪತ್ರಗಳು ನಿಖಿಲ್ ಕುಮಾರ್ ಅವ್ರ ಫಸ್ಟ್ ಹೇಳ್ತಾರೆ, ಯಾರ್ಯಾರು ಅಬ್ಜೆಕ್ಷನ್ ಮಾಡ್ಬೋದು ನಾವು ಇದನ್ನ ಫೈಲ್ ಎತ್ಕೊಂಡು ಕೊಟ್ಟರೆ ಮಾಡಬೇಕಾಗ್ತದೆ.